ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಟೈರ್ ಕಂಪನಿಗಳಲ್ಲಿ ಟೈರ್ ಷೇರುಗಳಲ್ಲಿ ಯಾವುದು ಶ್ರೇಷ್ಠ? ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ ಟೈರ್ ಷೇರುಗಳಲ್ಲಿ ಬಹಳ ವರ್ಷದಿಂದ ಕೆಲವು ಕಂಪನಿಗಳು ಬಹಳ ಬಹಳ ಉತ್ತಮವಾದ ಲಾಭವನ್ನು ಕೊಡ್ತಾ ಇದೆ. ನಾನು ಒಂದಂದಾಜು 8 ಕಂಪನಿಗಳನ್ನು ನಮೂದಿಸ್ತಾ ಇದ್ದೇನೆ. ಮೊದಲನೇದಾಗಿ ಬಾಲಕೃಷ್ಣ ಇಂಡಸ್ಟ್ರೀಸ್. ಇವತ್ತಿನ ರೇಟು 2,499, ಮಾರ್ಕೆಟ್ ಕ್ಯಾಪ್ 48,325, 10 ವರ್ಷದ ರಿಟರ್ನ್ಸು ಪ್ರತಿ ವರ್ಷ 40% CAGR ಕೊಟ್ಟಿದೆ, 5 ವರ್ಷದಲ್ಲಿ 41% ಕೊಟ್ಟಿದೆ, 3 ವರ್ಷದಲ್ಲಿ ತಲಾ 28% ಪ್ರತಿ ವರ್ಷ CAGR ಕೊಟ್ಟಿದೆ. ಎರಡನೇದು MRF. ಇವತ್ತಿನ ರೇಟು 80,523, ಮಾರ್ಕೆಟ್ ಕ್ಯಾಪು 34,151, 10 ವರ್ಷದ ರಿಟರ್ನ್ಸು 27%, 5 ವರ್ಷದ ರಿಟರ್ನ್ಸ್ 14%, 3 ವರ್ಷದ ರಿಟರ್ನ್ಸ್ 5%. ಅಪೋಲೋ ಟೈರ್ಸು ಮೂರನೇದು. ಇವತ್ತಿನ ರೇಟು 220, ಮಾರ್ಕೆಟ್ ಕ್ಯಾಪು 14,023, 14%, 0% ಮತ್ತು -4%, 10 ವರ್ಷದಲ್ಲಿ, 5 ವರ್ಷದಲ್ಲಿ, 3 ವರ್ಷದಲ್ಲಿ ಕೊಟ್ಟಿದೆ. ಸಿಎಟ್ ಟೈರ್ಸು ಇವತ್ತಿನ ರೇಟು 1,342, ಮಾರ್ಕೆಟ್ ಕ್ಯಾಪ್ 5,428, 32%, 4%, -2%, 10, 5, 3 ವರ್ಷದಲ್ಲಿ ಸರಾಸರಿ ಕೊಟ್ಟಿದೆ. ಐದನೇ ಕಂಪನಿ JK ಟೈರ್ಸ್. ಇವತ್ತಿನ ರೇಟು 155, ಮಾರ್ಕೆಟ್ ಕ್ಯಾಪು 3,807, 10 ವರ್ಷ 5 ವರ್ಷ 3 ವರ್ಷದಲ್ಲಿ 25.19% ಕೊಟ್ಟಿದೆ. ಗುಡ್ಡಿಯರು 1,035, ಮಾರ್ಕೆಟ್ ಕ್ಯಾಪ್ 2,387, 13.11%, 10, 5, 3 ವರ್ಷದಲ್ಲಿ ಕೊಟ್ಟಿದೆ. TVS ಶ್ರೀಚಕ್ರ ಇವತ್ತಿನ ರೇಟು 2,139, ಮಾರ್ಕೆಟ್ ಕ್ಯಾಪ್ 1,638, 10 ವರ್ಷ 5 ವರ್ಷ 3 ವರ್ಷಕ್ಕೆ 19.-5.-9% ಕೊಟ್ಟಿದೆ. ಎಂಟನೆಯ ಕಂಪನಿ ಪಿಕ್ಸ್ ಟ್ರಾನ್ಸ್ಮಿಷನ್ 806. ಇವತ್ತಿನ ರೇಟು ಮಾರ್ಕೆಟ್ ಕ್ಯಾಪು 1,098, 10, 5, 3 ವರ್ಷಗಳಲ್ಲಿ ಒಳ್ಳೆ ಲಾಭ ಕೊಟ್ಟಿದೆ, 31% 71% ಮತ್ತು 44% ಕೊಟ್ಟಿದೆ. ಈಗ ನಾನು ಟೈರ್ ಕಂಪನಿಗಳ ಅದರ್ ಪ್ಯಾರಾಮೀಟರ್ಸ್ನ ಕವರ್ ಮಾಡ್ತಾ ಇದ್ದೀನಿ. ಬಾಲಕೃಷ್ಣ ಇಂಡಸ್ಟ್ರೀಸು 5 ವರ್ಷದ ಸೇಲ್ಸ್ ಗ್ರೋತು 12, 5 ವರ್ಷದ ಪ್ರಾಫಿಟ್ ಗ್ರೋತು 21, ಡೆಟ್ ಟು ಈಕ್ವಿಟಿ ರೇಷಿಯೋ ಭಾಳ ಇಂಪಾರ್ಟೆಂಟು 0.17, ಮತ್ತು FIಗಳು ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸು 15.18% ಹಿಡ್ಕೊಂಡಿದ್ದಾರೆ. MRF, ಅಪೋಲೋ ಟೈರು, CA2, JK ಟೈರು, ಗುಡ್ಡಿಯರು, TVS, ಶ್ರೀಚಕ್ರ, ಪಿಕ್ಸ್ ಟ್ರಾನ್ಸ್ಮಿಷನ್, ಇವುಗಳ ಡೀಟೇಲ್ಸನ್ನು ಕೊಟ್ಟಿದ್ದೇನೆ. ವಿಡಿಯೋನ ಸ್ಟಾಪ್ ಮಾಡಿ ಗುರುತು ಹಾಕೋಬೋದು. ಇವತ್ತು 7:30 ಇದೇ ಚಾನಲಲ್ಲಿ 4 ಉತ್ತಮ IT ಷೇರುಗಳು ಅಂತ ವಿಡಿಯೋ ಮಾಡಿದ್ದೇವೆ, ತಪ್ಪದೆ ನೋಡಿ ಕೊನೆಯವರೆಗೆ. ಮತ್ತೆ ಇವತ್ತು ನಮ್ಮ ಚಾನಲ್ 1ನಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೇರ ಪ್ರಸಾರದಲ್ಲಿ ಡಾಕ್ಟರ್ ಭರತ್ ಚಂದ್ರ ಅಂತ ಒಂದು ವಿಡಿಯೋ ಇದೆ ಯೂಟ್ಯೂಬಲ್ಲಿ 9:15 PM. ನೀವು ಬಂದು ನಿಮಗೆ ಷೇರು ಮಾರುಕಟ್ಟೆ ಬಗ್ಗೆ ಏನೇ ಡೌಟ್ ಇದ್ರು ಕೇಳಬಹುದು. ಮೊದಲು ಬಂದವರಿಗೆ ಮತ್ತು ಮೊದಲು ಪ್ರಶ್ನೆ ಹಾಕಿದವರಿಗೆ ಆದ್ಯತೆ. ಈಗ ಈ ವಿಡಿಯೋದ ಬಗ್ಗೆ ನಾನು ಒಂದು 8 ಅಬ್ಸರ್ವೇಷನ್ಗಳನ್ನು ಮಾಡಿದ್ದೇನೆ, ದಯವಿಟ್ಟು ಕೊನೆವರೆಗೆ ಕೇಳಿ. ಅಬ್ಸರ್ವೇಷನ್ ನಂಬರ್ 1, ಟೈರ್ ಸೆಕ್ಟರ್ನಲ್ಲಿ ಬೇಕಾದಷ್ಟು ಷೇರುಗಳಿದ್ದಾವೆ, ಆದರೆ ನಾವು 1,000 ಕೋಟಿಗಿಂತ ಕೆಳಗೆ ಟರ್ನ್ ಓವರ್ ಇರುವಂಥ ಕಂಪನಿಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿಲ್ಲ, ಯಾಕಂದರೆ ಅವುಗಳು ತುಂಬ ಸಣ್ಣ ಕಂಪನಿಗಳಾಗ್ಬೋದು. ಎರಡನೇ ಅಬ್ಸರ್ವೇಷನು, ಈಗ ಈ ವಿಡಿಯೋ ಮಾಡುವ ಸಮಯದಲ್ಲಿ ಇದ್ದಂಥ ರೇಟು ಮತ್ತು ಮಾರ್ಕೆಟ್ ಕ್ಯಾಪನ್ನು ಈ ವಿಡಿಯೋದಲ್ಲಿ ನಮೂದಿಸಿದ್ದೇವೆ. ಮೂರನೇ ಅಬ್ಸರ್ವೇಷನು, ಕೆಲವು ಕಂಪನಿಗಳ ಮಾರ್ಕೆಟ್ ಕ್ಯಾಪು 5,000 ಕೋಟಿಗಿಂತ ಕಮ್ಮಿ ಇದ್ದಾವೆ, ಆದರೆ ಅವುಗಳ ರೇಟು 1,000 ರೂಪಾಯಿಗಿಂತ
ಜಾಸ್ತಿ ಇದೆ. ಆದ್ದರಿಂದ ಆ ಕಂಪನಿಯ ರೇಟನ್ನು ನೋಡಿಕೊಂಡು ಇದು ಕಮ್ಮಿ ಅಥವಾ ಬೆಟರು ಉತ್ತಮ ಅಂತ ಡಿಸೈಡ್ ಮಾಡೋದು ಕಷ್ಟ. ನಾಲ್ಕನೇ ಅಬ್ಸರ್ವೇಷನ್, ನಮ್ಮ ರಿಸರ್ಚ್ ಪ್ರಕಾರ ಹೆಚ್ಚಿನ ಕ್ಷೇತ್ರಗಳಲ್ಲಿ ಮೊದಲ ಮುಂಚೂಣಿಯಲ್ಲಿರುವ ಎರಡು ಮೂರು ಕಂಪನಿಗಳಿಗೆ ಒಳ್ಳೆ ಪ್ರಾಫಿಟ್ ಬರ್ತವೆ, ಉಳಿದವು ಅಲ್ಲಲ್ಲಲ್ಲೇ ಇರ್ತವೆ ಮತ್ತು ಲಾಸು ಮಾಡ್ತಾ ಇರ್ತವೆ. ಐದನೇ ಅಬ್ಸರ್ವೇಷನು, ಯಾವುದೋ ಒಂದು ಕಂಪನಿ ಅಡ್ವರ್ಟೈಸ್ಮೆಂಟು ಟಿ ವಿಯಲ್ಲಿ ಬರ್ತಾ ಇದೆ, ಆ ಕಂಪನಿ ತುಂಬ ಫೇಮಸ್ ಹೆಸರು ಮಾಡಿದೆ ಅಂತಂದರೆ ಆ ಕಂಪನಿಯಲ್ಲಿ ಜಾಸ್ತಿ ಲಾಭ ಅಂತ ನೀವು ಅರ್ಥೈಸ್ಕೊಳ್ಳಬಾರ್ದು. ಉದಾಹರಣೆಗೆ MRF, ಅಪೋಲೋ ಟೈರ್ಸು, C8 ಫೇಮಸ್ ಕಂಪನಿ ಥರ ಕಾಣ್ತಿದೆ ಆದರೆ ಅವುಗಳಲ್ಲಿ ಪ್ರಾಫಿಟ್ ಇಲ್ಲ. ಬಾಲಕೃಷ್ಣ ಇಂಡಸ್ಟ್ರೀಸ್ ಅವರ ಅಡ್ವರ್ಟೈಸ್ಮೆಂಟನ್ನು ನೀವು ಎಲ್ಲೂ ನೋಡಿರ್ಲಿಕ್ಕಿಲ್ಲ, ಆದರೆ ಹೈಯೆಸ್ಟ್ ರಿಟರ್ನ್ಸು ಈ ಗೊತ್ತಿಲ್ಲದಿದ್ದ ಕಂಪನಿಗಳಲ್ಲೇ ಇದೆ. ಆರನೇ ಅಬ್ಸರ್ವೇಷನು, ಇವೆಲ್ಲವೂ ಕೂಡ ಟೈರ್ ಸೆಕ್ಟರಿಗೆ ಸೇರಿದಂಥ ಷೇರುಗಳು, ಆದರೆ ಪ್ರತಿಯೊಂದು ಕಂಪನಿಗೂ ಅವರದೇ ಆದಂಥ ಸ್ಪೆಸಿಫಿಕ್ ಪ್ರಾಡಕ್ಟ್ ಇದೆ ಮತ್ತು ಬೇರೆ ಕಂಪನಿಯಿಂದ ಅವುಗಳು ಬೇರೆ ಬೇರೆಯಾಗಿ ಕಾಣ್ತವೆ. ಅದರ ಬಗ್ಗೆ ನೀವು ರಿಸರ್ಚ್ ಮಾಡಿ ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು. ಏಳನೇ ಅಬ್ಸರ್ವೇಷನು, ನಿಮ್ಮಲ್ಲಿರುವಂಥ ಲಿಮಿಟೆಡ್ ಮಾಹಿತಿಯಿಂದ ನೀವು ಷೇರುಗಳನ್ನು ಸೆಲೆಕ್ಟ್ ಮಾಡಬಾರ್ದು. ನೀವು ಮಾರ್ಕೆಟ್ ಕ್ಯಾಪು, ರಿಟರ್ನ್ಸು, ಫ್ಯೂಚರ್ ಪೊಟೆನ್ಷಿಯಲ್ ಬಿಸ್ನೆಸ್ಸು ನೋಡಿಕೊಂಡು ಕಂಪನಿಯನ್ನು ಪರ್ಚೇಸ್ ಮಾಡಬೇಕು ಮತ್ತು ಫುಲ್ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿಬಿಟ್ಟು ಆ ಕಂಪನಿಯ ಮ್ಯಾನೇಜ್ಮೆಂಟು ಮತ್ತು ಮಾರ್ಕೆಟಲ್ಲಿ ಹೇಗೆ ಬಿಹೇವ್ ಮಾಡುತ್ತೆ, ಹಿಂದಿನ ಕಾಲದಲ್ಲಿ ಎಷ್ಟು ಪ್ರಾಫಿಟ್ ಇತ್ತು, ಇವೆ ಟ್ರ್ಯಾಕ್ ರೆಕಾರ್ಡು ಎಲ್ಲವನ್ನು ತಗೊಳ್ಬೇಕು. ಅಷ್ಟೇ ಅಲ್ಲ, ಮತ್ತು ಮುಂದೆ ತಗೊಂಡ ಮೇಲೆ ನೀವು ಕ್ವಾರ್ಟರ್ಲಿ ರಿಸಲ್ಟ್ಸನ್ನು ಮೂರು ತಿಂಗಳಿಗೊಮ್ಮೆ ಚೆಕ್ ಮಾಡ್ತಾ ಇದ್ರೆ ಲಾಂಗ್ ಟರ್ಮಿಗೆ ಷೇರುಗಳನ್ನು ಇಟ್ಕೊಳ್ಳುವಂಥ ಮನಸ್ಸು ಮಾಡ್ಬೋದು. ಎಂಟನೇ ಅಬ್ಸರ್ವೇಷನ್ನು, ಹೂಡಿಕೆದಾರರು ಬೇರೆ ಬೇರೆ ಕ್ಷೇತ್ರದ ಷೇರುಗಳನ್ನು ಪರ್ಚೇಸ್ ಮಾಡಿ ಲಾಂಗ್ ಟರ್ಮಿಗೆ ಇಟ್ಕೊಳ್ಬೋದು. ನಾವು ನಮ್ಮ ವರ್ಕ್ಶಾಪಲ್ಲಿ ಹೇಳಿದ್ದೇವೆ ಅಂತ ಅವುಗಳಿಗೆ ನೀವು ಪ್ರಾಶಸ್ತ್ಯ ಕೊಡಬೇಕಂತ ಏನಿಲ್ಲ. ನಿಮಗೆ ಈ ಕ್ಷೇತ್ರದಲ್ಲಿ ಕೂಡ ಯಾವುದಾದ್ರೂ ಒಂದು ಷೇರು ಚೆನ್ನಾಗಿದೆ ಅಂತ ಕಂಡ್ರೆ ಅದನ್ನು ಕೂಡ ಪರ್ಚೇಸ್ ಮಾಡಿ ಇಟ್ಕೊಳ್ಬೋದು. ಆದರೆ ರಿಸರ್ಚ್ ಮಾಡಬೇಕು ಮತ್ತು ಮೂರು ತಿಂಗಳಿಗೊಮ್ಮೆ ಅವುಗಳನ್ನು ಮತ್ತೊಮ್ಮೆ ಮಾನಿಟರ್ ಮಾಡಬೇಕು, ದೀರ್ಘಾವಧಿಗೆ ಇಟ್ಕೊಳ್ಳುವ ಹಾಗಿದ್ದರೆ. ಇವತ್ತು ನಾನು ಕೇಳುವ ಪ್ರಶ್ನೆ, ಈ ಟೈರ್ ಸೆಕ್ಟ್ರಲ್ಲಿರುವಂಥ ಒಂದು 8 ಷೇರುಗಳನ್ನು ನಾನು ಪಟ್ಟಿ ಮಾಡಿದ್ದೀನಲ್ಲ, ಇವುಗಳಲ್ಲಿ ನಿಮ್ಮ ಹತ್ರ ಯಾವುದಾದ್ರೂ ಇದ್ರೆ ಆ ಕಂಪನಿ ಹೆಸರು ಬರೀರಿ, ಅಥವಾ ಇಲ್ಲ ಅಂತಂದರೆ ಬಿ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರಲ್ಲಿದ್ದರೆ ಇದೀಗ ಸುಸಮಯ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಆಮೇಲೆ ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡೋದನ್ನು ಮರೀಬೇಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.